ಏನಾಗಿದೆ, ರೈತರು ಕೊಟ್ಟ ಭರವಸೆ ಏನು ಈಡೇರಿಲ್ಲ, 15 ಲಕ್ಷ ಜನಸಾಮಾನ್ಯರು ಕೊಟ್ಟಂತ ಭರವಸೆ ಈಡೇರಿಲ್ಲ. ಇವತ್ತು 26 ಜನ ಗೆದ್ದು ನೀರಿಲ್ಲ, ಇವತ್ತು ಮಳೆ ಇಲ್ಲ, ಬರಗಾಲ. ಒಬ್ಬರಾರು ಹೋಗಿ ಸೆಷನ್ನಲ್ಲಿ ಹೋಗಿ ಕುಂತ್ಕೊಂಡು ನಮಗೆ ನೀರು ಬೇಕು, ಮೇಕೆದಾಟು ಯೋಜನೆ ಮಾಡಿಕೊಡಿ ಅಂತ ಕೇಳೋ ತಾಕತ್ತು ಯಾರಿಗೂ ಇಲ್ಲ. ಇವತ್ತು ಕಾಂಗ್ರೆಸ್ ಮೇಕೆದಾಟಿಂದ ಇಲ್ಲಿವರೆಗೂ ನಮ್ಮ ಸನ್ಮಾನ್ಯ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಪಾದಯಾತ್ರೆ ಮಾಡಿ ಇಷ್ಟೆಲ್ಲ ಮಾಡಿ ಜನಗಳಿಗೆ ಕೊಟ್ಟಿರೋಂಥ 5 ಬೇಡಿಕೆ ಇವತ್ತು ಜನಗಳು ಉಸಿರಾಡ್ತಾ ಇದ್ದಾರೆ ಅಂದರೆ ಬರಗಾಲದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಿರೋಂಥ ಬೇಡಿಕೆಯಿಂದ ಉಸಿರಾಡ್ತಾರೆ ಅಂತ ಹೇಳ್ತಾ, ಮೋದಿಗೆ ಕರ್ನಾಟಕಕ್ಕೆ ಬೆಂಗಳೂರಿಗೆ ಬರೋ ಅಧಿಕಾರನೇ ಇಲ್ಲ, ಅವನು ಗೋ ಬ್ಯಾಕ್ ಅಂತೇಳಿ ಇವತ್ತು ನಾವು ಸ್ಟ್ರೈಕ್ ಮಾಡಿದ್ವಿ, ವಿರೋಧಿಸ್ತೀವಿ ಅಂತ ಹೇಳ್ತಾ ನಾನು. ಇವತ್ತು ಮೋದಿ ಅವರು ಏನು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ, ನಾವು ಕರ್ನಾಟಕದವರು ಎಲ್ಲ ಜನತೆ ಕೂಡ ಇವತ್ತು ಮೋದಿ ಅವ್ರನ್ನ ನಾವು ಗೋ ಬ್ಯಾಕ್ ಮೋದಿ ಅನ್ನೋ ಒಂದು ಅಭಿಯಾನದ ಮೂಲಕ ಮೋದಿ ಅವ್ರನ್ನ ನಾವು ತಿರಸ್ಕಾರ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಬರಗಾಲ ಬಂದಾಗ ಮೋದಿ ಅವರು ಬರಲಿಲ್ಲ, ಮತ್ತೆ ಕೋವಿಡ್ ಆದಾಗ ಮೋದಿ ಅವರು ಬರಲಿಲ್ಲ. ಇವತ್ತು ಲೋಕಸಭೆ ಎಲೆಕ್ಷನ್ಗೆ ಅವರು ವೋಟ್ ಗಿಮಿಕ್ಸ್ ಇಂದ ಬೆಂಗಳೂರಿಗೆ ಏನ್ ಬರ್ತಾ ಇದ್ದಾರೆ, ಮೋದಿ ಅವರಿಗೆ ನಾವು ಗೋ ಬ್ಯಾಕ್ ಅಂತ ಹೇಳ್ತೀವಿ. ಯಾಕೆಂದ್ರೆ 15 ಲಕ್ಷ ಏನು ಹಣಕಾಸು ನಾವು ಖಾತೆಗೆ ಹಾಕ್ತಿವಿ ಅಂತ ಹೇಳಿದ್ರು, ಅದನ್ನ ಹಾಕಿಲ್ಲ. ಮತ್ತೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರೆ ಅದನ್ನು ಕೂಡ ಕೊಟ್ಟಿಲ್ಲ. ಇವತ್ತು ತೇಜಸ್ವಿ ಸೂರ್ಯ ಅವರು ಸಂಸದರಾಗಿ ಇವತ್ತು ಪದ್ಮನಾಭನಗರ ಕ್ಷೇತ್ರಕ್ಕೆ 1 ಸಾರಿ ಕೂಡ ಅವರು ಭೇಟಿಯಾಗಿಲ್ಲ. ಇವತ್ತು ಸೌಮ್ಯಾರೆಡ್ಡಿ ಅವರು ಇಲ್ಲಿನ ಹೆಚ್ಚಿನ ಮತದಿಂದ ಜಯಭೇರಿ ಗಳಿಸ್ತಾರೆ ಅಂತ ಹೇಳ್ತೀವಿ. ಇವತ್ತು ಗೋ ಬ್ಯಾಕ್ ಮೋದಿ ಅನ್ನೋ ಒಂದು ಅಭಿಯಾನಕ್ಕೆ ಎಲ್ಲ ನಮ್ಮ ಪದ್ಮನಾಭನಗರ ಕ್ಷೇತ್ರದವರು ಇವತ್ತು ಇಲ್ಲಿ ನಿಂತು ಪ್ರೊಟೆಸ್ಟ್ ಮಾಡಿದೀವಿ. ಗೋ ಬ್ಯಾಕ್ ಮೋದಿ. 95 ಲಕ್ಷ ಇದ್ದಂಥದ್ದು ತೋರಿಸಿರೋಂಥದ್ದು ಇವತ್ತೊಂದು ದಿವಸ 7 ಕೋಟಿನ 8 ಕೋಟಿನ ತೋರಿಸಿದ್ದಾರೆ. 5 ವರ್ಷದಲ್ಲಿ ಇಷ್ಟು ಇದು ವೈಟ್ ಇಷ್ಟು ತೋರಿಸಿದ್ದಾರೆ ಅಂದರೆ ಇನ್ನು ಬ್ಲ್ಯಾಕ್ ಮನಿ 16 ಕೋಟಿಗಳಿದ್ದಾವೆ ತೇಜಸ್ವಿ ಸೂರ್ಯದವ್ರದ್ದು. ಅದಕ್ಕೆ ಈ ಸರಿ ಅವ್ರನ್ನ ಮನೆಗೆ ಕಳಿಸ್ಬೇಕು ಅಂತಂದ್ಬಿಟ್ಟು ಇಡೀ ನಮ್ಮ ಬೆಂಗಳೂರು ದಕ್ಷಿಣದಿಂದ ಎಲ್ಲರೂ ನಾವು ಸಹಕಾರ ಮಾಡಿ ಈ ಸರಿ ಸೌಮ್ಯಾರೆಡ್ಡಿ ಮೇಡಮ್ ಅವ್ರನ್ನ ಗೆಲ್ಸ್ಕೋಬೇಕು ಅಂತ ಅಲ್ಲೊಂದು ಗ್ರೂಪ್ ಟೀಮ್ ಅಂತಾನೇ ಮಾಡ್ಕೊಂಡಿದೆ. ಆ ಟೀಮ್ಗಳಲ್ಲಿ ಎಲ್ಲಾನು ಇವ್ರುಗಳೆಲ್ಲ ಭಾಗಿಯಾಗಿದ್ದಾರೆ. ಹೋದ ಸರಿ 95 ಲಕ್ಷ ಇದ್ದಂಥದ್ದು ತೋರಿಸಿರೋಂಥದ್ದು ಇವತ್ತೊಂದು ದಿವಸ 7 ಕೋಟಿನ 8 ಕೋಟಿನ ತೋರಿಸಿದ್ದಾರೆ. 5 ವರ್ಷದಲ್ಲಿ ಇಷ್ಟು ಇದು ವೈಟ್ ಇಷ್ಟು ತೋರಿಸಿದ್ದಾರೆ ಅಂದರೆ ಇನ್ನು ಬ್ಲ್ಯಾಕ್ ಮನಿ 16 ಕೋಟಿಗಳಿದ್ದಾವೆ ತೇಜಸ್ವಿ ಸೂರ್ಯದವ್ರದ್ದು. ಅದಕ್ಕೆ ಈ ಸರಿ ಅವ್ರನ್ನ ಮನೆಗೆ ಕಳಿಸ್ಬೇಕು ಅಂತಂದ್ಬಿಟ್ಟು ಇಡೀ ನಮ್ಮ ಬೆಂಗಳೂರು ದಕ್ಷಿಣದಿಂದ ಎಲ್ಲರೂ ನಾವು ಸಹಕಾರ ಮಾಡಿ ಈ ಸರಿ ಸೌಮ್ಯಾರೆಡ್ಡಿ ಮೇಡಮ್ ಅವ್ರನ್ನ ಗೆಲ್ಸ್ಕೋಬೇಕು ಅಂತ. ಏನಣ್ಣ 15 ಲಕ್ಷ ಕೊಡ್ತೀನಿ ಅಂದ್ರೆ